ಮೂರು ದಿನಗಳ ಕರ್ನಾಟಕ ಪ್ರವಾಸದಲ್ಲಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಆದಿಚುಂಚನಗಿರಿಗೆ ಭೇಟಿ ನೀಡಿ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಿರ್ಮಲಾನಂದರ ಪಾದಕ್ಕೆ ಎರಗಿ ಆಶೀರ್ವಾದ ಪಡೆದಿದ್ದಾರೆ. ಶಾಗೆ ಯಡಿಯೂರಪ್ಪ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಮಾಜಿ ಡಿಸಿಎಂ ಆರ್ ಅಶೋಕ್, ಸಿಟಿ ರವಿ, ಶುಭ ಕರಂದ್ಲಾಜೆ ಸೇರಿದಂತೆ ಪ್ರಮುಖರು ಸಾಥ್ ನೀಡಿದ್ದಾರೆ. ಶಾ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಲಿದ್ದಾರೆ. ಕ್ಯೂಂಕಿ ಆಜ್ ಪಹಲಿ ಬಾರ್ ಮೇ ಆದಿ ಚುನಚುನಗಿರಿ ಮಹಾಸಂಸ್ಥಾನ ಮಠಕ್ಕೆ ಅಂದರ್ ಅಪ್ನ ಪ್ಯಾರ ರಖಕರ್ ಇಸ್ ಪವಿತ್ರ ಭೂಮಿ ಕೋ ಪ್ರಣಾಮ ಕರ್ನೆ ಕಾ ಮುಜೆ ಮೌಕಾ ಮಿಲ್ಲಾ. ಎಲ್ಲ ಸದ್ಭಕ್ತರೇ, ನನ್ನ ಜೀವನದಲ್ಲಿ ಭಾಳ ಸೌಭಾಗ್ಯದ ದಿನ. ಯಾಕೆಂತಂದರೆ ನಾನು ಇವತ್ತು ಪರಮ ಪವಿತ್ರವಾದಂಥ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ಬಂದಿದ್ದೇನೆ, ಇಲ್ಲಿ ಅಡಿ ಇಟ್ಟಿದ್ದೇನೆ. ಅಷ್ಟೇ ಅಲ್ಲ, ಇನ್ನೊಂದು ಸೌಭಾಗ್ಯದ ಸಂಗತಿ ಅಂತಂದರೆ ಪರಮಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಜೀವನ ಚರಿತ್ರೆಯನ್ನು ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಲಭಿಸಿದೆ. ಅದರ ಜೊತೆಯಲ್ಲಿ ನಾನು ಇನ್ನೂ ಒಂದು ಮಾತನ್ನು ಹೇಳಿಕ್ಕೆ ಇಚ್ಛಪಡ್ತೇನೆ. ನಾನು ಇಲ್ಲಿಗೆ ಮೊಟ್ಟ ಮೊದಲ ಬಾರಿಗೆ ಬರ್ತಾ ಇದ್ದೇನೆ. ಯ ಸ್ಥಾನ ಕಹಾ ಜಾತಾ ಹೇ ಪ್ರಭು ಶಿವ ಕಿ ತಪಸ್ಯಾ ಕಾ ಸ್ಥಾನ ಹೈ. ಮಹಾಯೋಗಿ ಮತ್ಸ್ಯೇಂದ್ರನಾಥ್ ಔರ್ ಗೋರಖನಾಥ್ ಕೆ ಸಾಥ್ ಭೀ ಇಸ್ಕೋ ಜೋಡಾ ಜಾತಾ ಹೈ ಔರ್ ವಹಾಂ ಸೆ ಚಲಿ ಆಯಿ ಏಕ ಆದಿ ಪರಂಪರಾ. ಡಾಕ್ಟರ್ ಬಾಲ ಗಂಗಾಧರನಾಥ್ ಮಹಾಸ್ವಾಮೀಜಿ ಕೆ ಬಾದ್ ಅಬ್ ಇಸ್ ಪರಂಪರಾ ಕೋ ನಿರ್ಮಲಾನಂದನಾಥ್ ಜಿ ಆಗೇ ಬಡಾ ರಹೇ ಹೈ. ಇತ್ನಿ ಲಂಬಿ ಪರಂಪರಾ ಮೇ ಸೇವಾ, ತಪ, ಶಿಕ್ಷಾ ಔರ್ ಕೈ ಪ್ರಕಾರ ಕಿ ಆಧ್ಯಾತ್ಮಿಕ ಉಂಚಾಯಿಯ ಅನೇಕ ಲೋಗೋ ಕೋ ಪ್ರದಾನ ಕರ್ನೆಕ್ಕೆ ಕಾರಣ ಯಹಾ ಜೊ ಊರ್ಜಾ ಕಾ ಅನುಭವ ಹೋತಾ ಹೈ ವೋ ಅನುಭವ ಕೋ ಆಜ್ ಮೇನೆ ಪಹಲಿ ಬಾರ್ ಅಪ್ನೆ ಜೀವನ್ ಮೇ ಅನುಭವ ಕಿಯಾ ಹೈ. ಇದೊಂದು ಅತ್ಯಂತ ಪುರಾತನವಾದಂಥ, ಸನಾತನವಾದಂಥ, ಐತಿಹಾಸಿಕವಾದಂಥ ಸ್ಥಳ. ಇಲ್ಲಿ ಸ್ವಾಮಿ ಮಚ್ಚೇಂದ್ರನಾಥರು ಮತ್ತು ಗೋರಖನಾಥರು ಅವರಿಬ್ಬರೂ ಸೇರಿ ಒಟ್ಟಿಗೆ ತಪಸ್ಸು ಮಾಡಿ ಭೈರವೇಶ್ವರನ ಪೂಜೆ ಮಾಡಿದಂಥ ಒಂದು ಪವಿತ್ರ ಸ್ಥಳ ಅಂತ ಕೂಡ ಹೇಳ್ತಾರೆ. ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಇಲ್ಲಿ ಸತತವಾದಂಥ ಪೂಜೆ, ಸೇವೆ, ಶಿಕ್ಷಣ ಇತ್ಯಾದಿ ಅನೇಕ ಸಂಗತಿಗಳು ಅವ್ಯಾಹತವಾಗಿ ನಡೀತಾ ಇರುವಂಥ ಒಂದು ಪವಿತ್ರವಾದಂಥ ಸ್ಥಾನ ಇದು. ನನಗನ್ಸತ್ತೆ ಈ ಸ್ಥಾನಕ್ಕೆ ಬರೋದು ಅದೇ ಒಂದು ಪುಣ್ಯದ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ರಾಜ್ಯದಲ್ಲಿ ಈಗ ಚುನಾವಣೆ ನಡೆದರೆ ಬಿಜೆಪಿ ಹೀನಾಯವಾಗಿ ಸೋಲುತ್ತೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡುವ ಮೋದಿ ಶಾ ಜೋಡಿ ಕನಸು ಭಗ್ನ ಆಗುತ್ತೆ ಅಂತ ಸ್ವತಃ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಆತಂಕ ವ್ಯಕ್ತಪಡಿಸಿದ್ದಾರೆ. ಈಗ ಚುನಾವಣೆ ನಡೆದರೆ ಎಷ್ಟು ಸ್ಥಾನ ಗೆಲ್ತೀರಾ ಎಂದು ಬಿಎಸ್ವೈಗೆ ಶಾ ಬೆಳಗ್ಗೆ ಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ 120-130 ಸ್ಥಾನ ಗೆದ್ದು ಅಧಿಕಾರಕ್ಕೆ ಬರುತ್ತೇವೆ ಎಂದು ಯಡಿಯೂರಪ್ಪ ಉತ್ತರ ನೀಡಿದ್ರು. ಆಗ ಈ ಮಾತು ಕೇಳಿ ಬಿಜೆಪಿ ಚಾಣಕ್ಷ ಅಮಿತ್ ಶಾ ಕೆಂಡಾಮಂಡಲವಾದರು. ಒಂದು ವೇಳೆ ಈಗ ಚುನಾವಣೆ ನಡೆದರೆ ನಮ್ಮ ಪಕ್ಷ 80ಕ್ಕಿಂತ ಜಾಸ್ತಿ ಸ್ಥಾನ ಗೆಲ್ಲಲ್ಲ, ನನ್ನ ಬಳಿ ಇರುವ 3 ಸರ್ವೆಗಳು ಅದನ್ನೇ ಹೇಳುತ್ತಿವೆ. ಗೋವಾದಲ್ಲಿ ರಾಜ್ಯ ನಾಯಕರು ಮೈಮರೆತಂತೆ ನೀವು ಕೂಡ ಮೈಮರೆತಿದ್ದೀರಿ ಅಂತ ಬೆಂಡೆತ್ತಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಮಾಜಿ ಸಿಎಂ ಯಡಿಯೂರಪ್ಪ ಕೆಎಸ್ ಈಶ್ವರಪ್ಪಗೆ ಅಮಿತ್ ಶಾ ಬೆವರಿಳಿಸಿದ್ದಾರೆ. ಪಕ್ಷದೊಳಗಿನ ಸಮಸ್ಯೆಗಳಿಂದಲೇ ಬಿಜೆಪಿ ನಿಷ್ಕ್ರಿಯವಾಗಿದೆ. ಈಶ್ವರಪ್ಪ ಪಿಎ ವಿನಯ್, ಬಿಎಸ್ವೈ ಪಿಎ ಸಂತೋಷ್ ಪ್ರಕರಣದಲ್ಲಿ ಉಲ್ಲೇಖಿಸಿ ಶಾ ಚಾಟಿ ಬೀಸಿದ್ದು ನಿಮ್ಮಿಬ್ಬರ ಕಿತ್ತಾಟದಿಂದಾಗಿಯೇ ಒಂದಿಲ್ಲೊಂದು ಗೊಂದಲ ಸೃಷ್ಟಿಯಾಗ್ತಿದೆ, ಪಕ್ಷದ ಓಟಕ್ಕೆ ಹಿನ್ನಡೆ ಆಗ್ತಿದೆ, ಇದಕ್ಕೆ ಪ್ರಕರಣವನ್ನು ಕಾಂಗ್ರೆಸ್ ಸದ್ದಿಲ್ಲದೆ ಬಳಸಿಕೊಳ್ತಿದೆ, ಇನ್ ಮುಂದೆ ಇದು ಇಂಥದಕ್ಕೆಲ್ಲ ಅವಕಾಶ ನೀಡದಂತೆ ಎಚ್ಚರ ವಹಿಸಬೇಕು ಅಂತ ಯಡಿಯೂರಪ್ಪ ಈಶ್ವರಪ್ಪ ಮುಖ ನೋಡಿ ಅಮಿತ್ ಶಾ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಚುನಾವಣೆ ಹತ್ತಿರ ಇರುವ ಕಾರಣ ಅನಗತ್ಯ ಗೊಂದಲ ಸೃಷ್ಟಿಸಿದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅಮಿತ್ ಶಾ ರಾಜ್ಯ ಭೇಟಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತಾಡಿದ ಅವರು ಅಮಿತ್ ಶಾ ಇಲ್ಲೇ ಬಂದು ಠಿಕಾಣಿ ಹುಡ್ಲಿ, ಆದರೆ ಕಾಂಗ್ರೆಸ್ಗೆ ಏನೂ ನಷ್ಟವಾಗಲ್ಲ ಅಂತ ಟಾಂಗ್ ಕೊಟ್ರು. ಬಿಜೆಪಿಯವರು ಕತ್ರಿ ಇಟ್ಕೊಂಡು ಪಕ್ಷ ಹೊಡೆತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಡಿಕೆಶಿ ಮೇಲಿನ ಐಟಿ ದಾಳಿ ರಾಜಕೀಯ ಪ್ರೇರಿತ ಅಂತ ವಾಗ್ದಾಳಿ ನಡೆಸಿದ್ರು. ಇತ್ತ ಬೆಂಗಳೂರಲ್ಲಿ ಮಾತಾಡಿದ ದಿನೇಶ್ ಗುಂಡೂರಾವ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ.
ಐಟಿ ದಾಳಿಗಳನ್ನು ಮಾಡಿದ್ರೆ ಅದಕ್ಕೆ ನಮ್ದು ವಿರೋಧ ಇದೆ. ನಾವು ಮುಂದಿನ ದಿನಗಳಲ್ಲಿ ತೀವ್ರವಾಗಿ ವಿರೋಧಿಸ್ತೀವಿ. ಯಾಕಂತಂದ್ರೆ ಕಾಂಗ್ರೆಸ್ನವ್ರನ್ನೇ ಗುರಿ ಮಾಡಿಕೊಂಡು ದಾಳಿಗಳನ್ನು ಮಾಡಿಸ್ತಾ ಇದ್ದಾರೆ. ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ರಮೇಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಗೋವಿಂದ ರಾಜು, ಡಿಕೆ ಶಿವಕುಮಾರ್, ಶ್ಯಾಮನೂರ್ ಶಿವಶಂಕರಪ್ಪ, ಸೀತಾರಾಮ್, ಎಂಟಿಬಿ ನಾಗರಾಜ್, ಬಿಜೆಪಿಯವರು ಹರಿಶ್ಚಂದ್ರ, ಯಾಕೆ ಅವ್ರ ಮನೆಗಳನ್ನ ಯಾಕೆ ಯಾರ ಮನೇನೂ ದಾಳಿ ಮಾಡಲ್ಲ? ಅವರಲ್ಲಿ ಇನ್ಕಮ್ ಟ್ಯಾಕ್ಸ್ ಕೂಡ ಜನ ಇಲ್ವೋ ಅವ್ರ ಮೇಲೆ ಯಾಕೆ ಇಲ್ಲಿವತ್ತಿನವರೆಗೆ ದಾಳಿ ಮಾಡೋಲ್ರು? ಕಾಂಗ್ರೆಸ್ನವ್ರನ್ನ ಯಾಕೆ ಗುರಿ ಇಟ್ಕೊಂಡು ದಾಳಿ ಮಾಡಕ್ ಹೋಗ್ತಾರೆ? ಸೊ ಇದು ಮೋದಿ ಮತ್ತು ಅಮಿತ್ ಶಾ ಅವರ ಷಡ್ಯಂತ್ರ, ಇದು ರಾಜಕೀಯ ಷಡ್ಯಂತ್ರ. ಇಂಥ ಷಡ್ಯಂತ್ರಗಳಿಗೆಲ್ಲ ನಾವು ಎದುರ್ಕೊಳ್ಳಲ್ಲ. ನಮ್ಮ ವಿರೋಧಿ ರಾಜಕೀಯ ವಿರೋಧಿಗಳ ಮೇಲೆ ಎಸಿಬಿ ಪ್ರಯೋಗ ಮಾಡೋದು ಅವೆಲ್ಲ ನಮ್ ಕೆಲಸ ಅಲ್ಲ. ಅಮಿತ್ ಶಾ ಅವರು ನಿನ್ನೆ ಬೆಂಗಳೂರಿಗೆ ಬಂದಿದ್ದಾರೆ. ನಿನ್ನೆ ಇವತ್ತು ನಾಳೆ ಮೂರು ದಿವಸದ ಬಹಳ ಬಿರುಸಿನ ಪ್ರವಾಸದಲ್ಲಿ ಪಕ್ಷವನ್ನ ಬಹಳ ಕೆಳಮಟ್ಟಕ್ಕೆ ಹೋಗಿರ್ತಕ್ಕಂಥ ಬಿಜೆಪಿಯನ್ನ ಮೇಲ್ ತರತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದಕ್ಕೆ ಬಂದಿದ್ದಾರೆ ಅವರು. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧೋಗತಿಗೆ ಹೋಗಿದೆ.